ಇನ್ನು ಬಿಜೆಪಿ ಜೊತೆಯಲ್ಲಿ ಏನಾದರೂ ಜೆ ಡಿ ಎಸ್ ಮೈತ್ರಿ ಮಾಡಿಕೊಳ್ಳುತ್ತಾ ದೆಹಲಿಯಲ್ಲಿ ಬಿ ಎಲ್ ಸಂತೋಷ್ ಭೇಟಿ ಮಾಡಿದ್ದಾರೆ. ಆಕ್ಚುಲಿ ರೇವಣ್ಣ ಅವರು ಸಂತೋಷ್ ಅವರ ಜೊತೆಯಲ್ಲಿ 3 ತಾಸು ರೇವಣ್ಣ ಮಾತುಕತೆ ನಡೆಸಿದ್ದಾರೆ. ಯಾವತ್ತೂ ಈ ರೀತಿ ಮೀಟ್ ಮಾಡದೇ ಇರತಕ್ಕಂಥ ರೇವಣ್ಣ ಅವರು ಇದೀಗ ದೆಹಲಿಯಲ್ಲಿ ಸಂತೋಷ್ ಅವರನ್ನ ಯಾಕೆ ಮೀಟ್ ಮಾಡಿದ್ದಾರೆ, ಬಿ ಎಸ್ ವೈ ಅವರನ್ನ ಕೆಳಗಿಳಿಸಿದ ಮೇಲೆ ನಂತರದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆದಿರಬಹುದಾ, ಬಿ ಎಸ್ ವೈ ಅವರು ಕೆಲ ಶಾಸಕರನ್ನ ಎತ್ತಿ ಕಟ್ಟಬಹುದು ಅಂತ ಸನ್ನಿವೇಶ ಎದುರಾದರೆ ಸರ್ಕಾರ ಉಳಿಯುವುದು ಕಷ್ಟ. ಹೀಗಾಗಿ ಮೊದಲೇ ಜೆ ಡಿ ಎಸ್ ಜೊತೆ ಒಪ್ಪಂದಕ್ಕೆ ರೆಡಿ ಇದೆಯಾ ಬಿಜೆಪಿ ಅಂತ, ಜೆ ಡಿ ಎಸ್ ಬೆಂಬಲದಿಂದ ಸರ್ಕಾರ ಮುಂದುವರಿಸುವ ಪ್ಲಾನ್ ಕೂಡ ಇದೆಯಾ ಬಿಜೆಪಿಗೆ, ಅದಕ್ಕೋಸ್ಕರವಾಗಿ ರೇವಣ್ಣ ಅವ್ರನ್ನ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ ಸಂತೋಷ್ ಅವರಂತ ಒಂದು ಪ್ರಶ್ನೆ ಉದ್ಭವ ಆಗಿದೆ ಇಲ್ಲಿ. ಕಾರಣ ನೋಡಿ, ಇಲ್ಲಿ 2-3 ಥರ ಬರುತ್ತಾ ಇತ್ತು. ಒಂದು, ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಕಾರಣಕ್ಕೆ ಚೆನ್ನಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರು ಆಗಾಗ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂದು ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವೇಳೆ ಯಡಿಯೂರಪ್ಪನವರು ಬಂಡಾಯ ಇದ್ದರೆ ನಾನು ಯಾವ ಕಾರಣಕ್ಕೂ ಇಳಿಯಲ್ಲ, ನಾನು ಇಳಿಯುವುದರೊಂದಿಗೇ ಸರ್ಕಾರ ಕೆಡವಿ ಹಾಕ್ತೀನಿ ಅಂತ ಹೇಳಿ ಕೆಲ ಶಾಸಕರನ್ನ ತಮ್ಮ ಕಡೆ ಕರೆದುಕೊಂಡು ಹೋಗಿಬಿಟ್ರೆ ಹಾಗೇನಾಗುತ್ತೆ, ಒಂದು 10 ಸ್ಥಾನನೋ 15 ಸ್ಥಾನನೋ 20 ಸ್ಥಾನನೋ ಕೊರತೆ ಬೀಳಬಹುದು ಸರ್ಕಾರ ನಡೆಸೋದಕ್ಕೆ. ಆಗ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವ್ರನ್ನ ಕೇಳಲಿಕ್ಕೆ ಹೋದರೆ ಕುಮಾರಸ್ವಾಮಿ ಒಪ್ಪದೇ ಇರಬಹುದು. ಹಾಗೇನು ಮಾಡೋಣ, ಎಚ್ ಡಿ ರೇವಣ್ಣ ಅವ್ರನ್ನ ಕರೆದುಕೊಂಡು ಬಂದು ಅವರ ಕಡೆಯ ಶಾಸಕರನ್ನ ಸೇರಿಸ್ಕೊಂಡು ನಾವ್ಯಾಕೆ ಸರ್ಕಾರ ರಚನೆ ಮಾಡಬಾರದು ಅಂತ ಅಪ್ಪಿತಪ್ಪಿ ಪ್ಲಾನ್ ಇದ್ದರೆ ಆ ಪ್ಲಾನ್ಗೋಸ್ಕರವಾಗಿ ಇಲ್ಲಿ ಚರ್ಚೆ ನಡೆದಿರಬಹುದು. ಬಹಳ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಈ ರಾಜಕೀಯ ನಡೆ. ಯಾಕಂತ ಹೇಳಿದ್ರೆ ರೇವಣ್ಣ ಅವರು ಈ ರೀತಿ ಬಿ ಜೆ ಪಿ ನಾಯಕರೊಂದಿಗೆ ಹೋಗಿ ಮಾತನಾಡಿರೋದು ಅಪರೂಪ. ಇದೀಗ ಸಂತೋಷ್ ಅವರನ್ನು ಭೇಟಿ ಮಾಡಿ ಸುಮಾರು 2-3 ಗಂಟೆಗಳ ಕಾಲ ಇವರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಯಡಿಯೂರಪ್ಪನವರು ಬಂಡಾಯ ಇದ್ದರೆ ಬಂಡಾಯ ಹೇಳೋ ಮೂಲಕವಾಗಿ ಚೆಕ್ ಮೇಟ್ ಇಟ್ಟರೆ ಆ ಚೆಕ್ ಮೇಟ್ಗೆ ನಮ್ಮ ಕಡೆಯಿಂದ ಇರುವ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಅದು ರೇವಣ್ಣ ಅಂತ ಇರಬಹುದಾ ಅಂತ ಬಹಳ ಬಹಳ ಚರ್ಚೆ ನಡೀತಾ ಇದೆ. ಇದೀಗ ಶಿವಕುಮಾರ್ ಜೋಹಳ್ಳಿ ಸಂಪರ್ಕ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈ ಹಿಂದೆ ಕೂಡ ಇದನ್ನು ನಾವು ಊಹೆ ಮಾಡಿದ್ವಿ. ತುಂಬ ತುಂಬ ಸಾಫ್ಟ್ ಕಾರ್ನರಾಗಿ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಸರ್ಕಾರದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಈ ಫೋನ್ ಟ್ಯಾಪಿಂಗ್ ಬಗ್ಗೆ ಕೇಳಿ, ಹ್ಯಾಕ್ ಬಗ್ಗೆ ಕೇಳಿ ಅಂತ ಕೇಳಿದ್ರು ಕೂಡ ಅವೆಲ್ಲ ಇತ್ತು ಬಿಡಿ, ಮೊದಲೇ ಇತ್ತು ಬಿಡಿ, ಐ ಟಿ ಅವರೇ ಮಾಡ್ತಾರೆ ಅಂತ ಹೇಳುವವರೆಗೂ ಕೂಡ ಅದು ಬಂದಿತ್ತು. ತೀರಾ ಇತ್ತೀಚೆಗೆ ಮಂಡ್ಯ ಅಕ್ರಮ ಗಣಿಗಾರಿಕೆ ಸ್ಫೋಟವಾದಾಗ, ಆ ವಿಚಾರ ಸ್ಫೋಟವಾದಾಗಲೂ ಕೂಡ ಇದೇ ಮುಖ್ಯಮಂತ್ರಿಗಳನ್ನು ಕಂಡು ಮಾತನಾಡ್ಕೊಂಡು ಹೋಗಿದ್ದರು. ಅಲ್ಲಿ ಗೊತ್ತಿರುವಂತೆ ಅನೇಕ ರಾಜಕೀಯ ಮುಖಂಡರ ಗಣಿಗಾರಿಕೆಗಳ ನಡೀತಾ ಇತ್ತು ಅಂತ ಹೇಳಿ. ಈಗ ಒಂದು ವೇಳೆ ಯಡಿಯೂರಪ್ಪನವರೇನಾದರೂ ಅವರು ಇಳಿಯುವುದರೊಂದಿಗೆ ಸರ್ಕಾರ ಇಳಿಸ್ಬಿಡ್ತೀನಿ ನಾನು ಅಂತ ಹೊರಟ್ರೆ ಅದಕ್ಕೆ ಚೆಕ್ಮೇಟ್ ಆಗಿ ರೇವಣ್ಣ ಅವರು ರೆಡಿ ಇದ್ದಾರಾ ಬಿಜೆಪಿಯ ಪಾನ್ ಆಗಿ ಅಂತ. ರಮಕಾಂತ್, ನಾಳೆ 25 ರಂದು ಹೈಕಮಾಂಡ್ನಿಂದ ಒಂದು ಸೂಚನೆ ಬರುತ್ತೆ, ಸಂದೇಶ ಬರುತ್ತೆ. ಆ ಸಂದೇಶ ಏನ್ ಬರುತ್ತೆ ಅದರಂತೆ ನಾನು ನಡೆದುಕೊಳ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನ ಈಗಾಗಲೇ ಸಿಎಂ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ. ಸೊ ಇದನ್ನ ಗಮನಿಸಿದಾಗ ಒಂದು ಕಡೆ 26 ರಂದು ರಾಜೀನಾಮೆಯನ್ನ ಅವರು ಕೊಡೋದು ಖಚಿತ ಅನ್ನುವಂತ ಮಾಹಿತಿಗಳು ಈಗ ಏನ್ ಬರ್ತಾ ಇದೆ, ಇದಕ್ಕೆ ಪೂರಕವಾಗಿ ರಾಷ್ಟ್ರೀಯ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಡಿಯೂರಪ್ಪನವರನ್ನ ನಾವು ಈಗ ಕೆಳಗಡೆ ಇಳಿಸುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಆ ನಿರ್ಧಾರವನ್ನ ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೇವೆ. ಒಂದು ವೇಳೆ ಯಡಿಯೂರಪ್ಪನವರು ಈಗ ಒಪ್ಕೊಂಡಿದ್ದಾರೆ ರಾಜೀನಾಮೆಯನ್ನ ಕೊಡೋದಕ್ಕೆ, ಈಗಾಗಲೇ ಒಪ್ಕೊಂಡಿದ್ದಾರೆ, ಅವರು ರಾಜೀನಾಮೆಯನ್ನ ಈಸಿಯಾಗಿ ಕೊಟ್ಟು ಯಾವುದೇ ರೀತಿಯಾದಂತ ಉಪದ್ರವಗಳನ್ನ ಮಾಡದೇ ಇದ್ರೆ ಸರ್ಕಾರಕ್ಕೆ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಏನಾದ್ರೂ ಅವರು ರಾಜೀನಾಮೆಯನ್ನ ಕೊಟ್ಟು ಪರೋಕ್ಷವಾಗಿ ತಮ್ಮ ಶಾಸಕರನ್ನ ಎತ್ತಿ ಕಟ್ಟುವಂತ ಒಂದು ಕೆಲಸ, ಜೊತೆಗೆ ಶಾಸಕರನ್ನ ಕರೆದು ಅವರಿಗೆ ಬೇರೆ ರೀತಿಯಾಗಿ ಅಂದ್ರೆ ಅವರನ್ನ ಸರ್ಕಾರದಿಂದ ಹೊರಗಡೆ ಬರುವಂತೆ ಏನಾದ್ರೂ ಪ್ರಯತ್ನಗಳನ್ನ ಮಾಡುತ್ತೆ ಆದ್ರೆ ಆಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ, ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಒಂದು ಸನ್ನಿವೇಶ ಎದುರಾದ್ರೆ ನಾವು ಮೊದಲೇ ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಯೋಚನೆಯನ್ನ ಈಗಾಗಲೇ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ ಅನ್ನುವಂಥದ್ದು ರೇವಣ್ಣ ಅವರು ಏನ್ ಭೇಟಿಯನ್ನ ಕೊಟ್ಟಿದ್ದಾರೆ ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ ರಮಕಾಂತ್. ಯಾಕೆಂದ್ರೆ 3 ದಿನಗಳಿಂದಲೂ ಕೂಡ ರೇವಣ್ಣ ದೆಹಲಿಯಲ್ಲೇ ಬೀಡನ್ನ ಬಿಟ್ಟಿದ್ದಾರೆ, ಠಿಕಾಣಿಯನ್ನ ಹಾಕಿ ಅವರು ಬಿ ಎಲ್ ಸಂತೋಷ್ ಅವರ ಜೊತೆ ನಿನ್ನೆ ಸುದೀರ್ಘವಾಗಿ 3 ಗಂಟೆಗಳ ಕಾಲ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಅಂದ್ರೆ ಇದರ ಹಿನ್ನೆಲೆಯನ್ನ ರೇವಣ್ಣ ಅವರು ಯಾಕೆ ಬಿ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದ್ರು, ಸುದೀರ್ಘವಾಗಿ ಏನ್ ಚರ್ಚೆಯನ್ನ ಮಾಡಿದ್ರು ಅನ್ನುವಂಥದ್ದು ಗಮನಿಸಿದಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಜೆ ಡಿ ಎಸ್ ಜೊತೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಮೈತ್ರಿ ಮಾಡಿಕೊಳ್ಳುವಂತ ಒಂದು ಸನ್ನಿವೇಶ ಇದೆ, ಹಾಗಾಗಿ ಪೂರ್ವ ಸಿದ್ಧತೆಯಾಗಿ ಈ ಒಂದು ಮಾತುಕತೆಯನ್ನ ನಡೆಸಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗಷ್ಟೇ ಬರ್ತಾ ಇದೆ. ಯಾಕೆಂದ್ರೆ ಯಡಿಯೂರಪ್ಪನವರು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ, ಒಂದು ವೇಳೆ ಅವರನ್ನ ಬಲವಂತವಾಗಿ ಈಗ ರಾಜೀನಾಮೆಯನ್ನ ಕೊಡಿ ಅಂತೇಳಿ ಅವರನ್ನ ಕೆಳಗಿಳಿಸುವಂತ ಒಂದು ನಿರ್ಧಾರವನ್ನ ಹೈಕಮಾಂಡ್ ಏನ್ ಮಾಡಿದೆ ಅದರಂತೆ ನಡೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೆಲವು ದಿನಗಳ ನಂತರ ಯಡಿಯೂರಪ್ಪನವರು ಪರೋಕ್ಷವಾಗಿ ತಮ್ಮ ಶಾಸಕರನ್ನ ಎತ್ತಿ ಕಟ್ಟುವಂತ ಒಂದು ಕೆಲಸವನ್ನ ಮಾಡಬಹುದು ಅನ್ನುವಂಥದ್ದು ಈಗಾಗಲೇ ಹೈಕಮಾಂಡ್ನ ಒಂದು ಲೆಕ್ಕಾಚಾರ. ಆ ಒಂದು ಅಂದಾಜನ್ನ ಮಾಡಿ ಈಗ ರೇವಣ್ಣ ಅವರ ಜೊತೆ
ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಆದಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ ಜೆಡಿಎಸ್ ಸಪೋರ್ಟ್ ಜೊತೆಗೆ ಸರ್ಕಾರವನ್ನ ಮತ್ತೆ ಮುಂದುವರಿಸುವಂತ ಒಂದು ನಿರ್ಧಾರ ಇದರ ಹಿಂದೆ ಇರುವಂತದ್ದು ರಮಕಾಂತ್. ಆ ಒಂದು ಕಾರಣಕ್ಕೆ ಈಗ ರೇವಣ್ಣ ಅವರ ಜೊತೆ ಬಿ ಎಲ್ ಸಂತೋಷ್ ಅವರು ಮಾತುಕತೆಯನ್ನ ನಡೆಸಿರೋದು ಇದರಿಂದ ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಅರ್ಥ ಆಗತ್ತೆ. ಓಕೆ, ಥ್ಯಾಂಕ್ ಯು ಶಿವು, ಥ್ಯಾಂಕ್ ಯು.